ಗಡಿ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಆಗಾಗ್ಗೆ ದೇಶದ್ರೋಹದಲ್ಲಿ ತೊಡಗಿರುವ ಆಂತರಿಕವಾಗಿದೆ ಎಷ್ಟೊಳಗಡೆ ಇರೋರು ಮತ್ತು ವಿದೇಶಗಳಿಂದ ಇಲ್ಲಿಗೆ ಬಂದು ಕುಮ್ಮಕ್ಕು ಕೊಡುವವರಿಬ್ಬರೂ ಸೇರಿ ಭಯೋತ್ಪಾದಕರು ಆಗಾಗ್ಗೆ ಆಗಾಗ ಅಮಾಯಕರನ್ನು ಸಾಯಿಸ್ತಾರೆ ಐಡಿಯಾ ಏನಪ್ಪ ಅಂದರೆ ನಾವಿನ್ನೂ ಜೀವಂತವಾಗಿದ್ದೇವೆ ಎಂದು ಪದೇ ಪದೇ ಸಾರಲು ಜನರಲ್ಲಿ ಭಯವನ್ನು ಹುಟ್ಟಿಸಲು ಅಥವಾ ನಾವೇನು ಗೆದ್ದೇ ಬಿಡುತ್ತಿದ್ದೇವೆ ಅನ್ನೋ ಭ್ರಮೆಯನ್ನು ಮೂಡಿಸಲು ಈ ಮೂಲಕ ಅವರು ಉಳಿದುಕೊಳ್ಳಲು ಇದು ಈ ದ್ರೋಹಿಗಳ ಕೆಲಸ ಇಲ್ಲಿರುವ ದ್ರೋಹಿಗಳಿದ್ದು ಇದೇ ಕೆಲಸ ಬೆಳಗಾಂನಲ್ಲಿ ದೇಶದ ಹೊರಗಡೆಯಿಂದ ಬಂದು ಒಳಗಡೆ ಗಲಾಟೆ ಮಾಡುವವರು ದೇಶದ ಒಳಗೇ ಇದ್ದುಕೊಂಡು ಗಲಾಟೆ ಮಾಡುವವರಿಗೂ ಇಬ್ಬರಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅವರಿಗೂ ದೇಶ ನಾಶ ಆಗಬೇಕು ಇವರಿಗೂ ದೇಶ ಹೀಗೆ ಬಡಿದಾಡಿಕೊಂಡು ರಾಜ್ಯ ರಾಜ್ಯಗಳ ಮದುವೆ ಬೆಂಕಿ ಹತ್ತಿಕೊಂಡು ನಾಶ ಆಗಬೇಕು ಅಂತ ಇವರದ್ದು ಬೈಕೆ ಇಬ್ರು ಒಂದೇನೆ ಇಬ್ರು ಭಯೋತ್ಪಾದಕರೇ ಇವರು ಭಯೋತ್ಪಾದಕರೇ ಎಮ್ ಇ ಎಸ್ನವರನ್ನು ಬೇರೆ ಏನಂತ ಕರೆದ್ರೂ ಪ್ರಯೋಜನ ಇಲ್ಲ ಇವರು ದೇಶೀಯ ಭಯೋತ್ಪಾದಕರು ಅಷ್ಟೇ ಇವರು ವ್ಯತ್ಯಾಸ ವ್ಯತ್ಯಾಸ ಅಷ್ಟೇ ಹೋಮ್ ಗ್ರೌಂಡ್ ಅದರಿಂದ ಏನು ಬೆತ್ತಲ್ಲ ಇಲ್ಲಿ ನೆಲೆಸಿ ಇಲ್ಲೇ ಹುಟ್ಟಿ ಬೆಳೆದು ಹೋಗಲಿವ್ರು ಅಪ್ಪನೋ ತಾತಾನೋ ಮುತ್ತಾತಂದಾದರೂ ಅದರ ಯೋಚನೆ ಮಕ್ಕಳೆಲ್ಲ ಇಲ್ಲೇ ಬೆಳೆದು ಇಲ್ಲೇ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡೋ ತೊಗೊಳದೇನೋ ಇಲ್ಲಿಯೇ ಇಂಜಿನಿಯರಿಂಗ್ ಕಾಲೇಜ್ಗಳೋ ಮೆಡಿಕಲ್ ಕಾಲೇಜ್ಗಳಲ್ಲೋ ಲಾಭ ಮಾಡ್ಕೊಂಡು ವಾರಿನ್ಗೋಗೋ ಅಥವಾ ಹೋಗದೆ ಖಾಸಗೀಸ್ ಮಾಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿರೋ ಈ ಗಿರಾಕಿಗಳಿಗೆ ಕೆಲವರಿಗೆ ಈ ಹೋರಾಟದಲ್ಲಿ ತೊಡಗಿರೋರಿಗೆ ಹಾಗಾಗಿ ಆಗಾಗ್ಗೆ ಈ ರೀತಿ ಗಲಾಟೆ ಎಬ್ಬಿಸುವ ಮೂಲಕ ತಾವು ಇದ್ದೇವೆ ಎಂಬುದು ತೋರಿಸಿಕೊಳ್ಳುವುದು ಮತ್ತು ಆ ಮೂಲಕ ವಸೂಲಾಗಬಹುದಾದ ಆದಾಯಗಳಿಂದ ಜೀವನವನ್ನು ಸಾಗಿಸೋದು ಅಷ್ಟೇ ವ್ಯತ್ಯಾಸ ಇನ್ನೇನು ವ್ಯತ್ಯಾಸ ಅಸ್ತಿತ್ವಕ್ಕಾಗಿ ಇನ್ನೇನು ಇಲ್ಲ ಇದು ಈ ನಾಡದ್ರೋಹಿಗಳ ವಿರುದ್ಧ ಇವತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಒಂದಿಷ್ಟು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಪ್ರತಿಪಕ್ಷದವರು ಮಾತನಾಡಿದ್ದಾರೆ ಪಟ್ಟಿಗಳಲ್ಲಿ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ದೀರ್ಘಕಾಲದ ನಂತರ ರಾಜಕಾರಣಿಗಳು ಒಂದು ಚೂರು ನಮಗೂ ನಾಲಿಗೆ ಇದೆ ಮೆದುಳಿದೆ ಮತ್ತು ಬೆನ್ನು ಮೂಳೆ ಇದೆ ಎಂಬುದನ್ನು ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಇವತ್ತು ಪ್ರಯತ್ನ ಮೊದಲನೇ ಬಾರಿ ಇದು ಪ್ರಯತ್ನ ಯಾಕಂದ್ರೆ ಇವೆಲ್ಲ ಕ್ರಮಗಳಾದಾಗ ನಿಮ್ಗೆ ಅವೆಲ್ಲ ಇದೆ ಎಂದು ನಾವು ನಂಬಬಹುದು ಕ್ರಮ ಆಗಬೇಕು ಕನ್ನಡಿಗರು ಶಾಂತಿ ಪ್ರಿಯರು ಕೆಣಕಿದರೆ ಅಷ್ಟೇ ಕಷ್ಟ ಅಂತ ಹೇಳಿ ಕಾನೂನಾತ್ಮಕವಾಗಿ ಉತ್ತರ ಕೊಟ್ಟುಕೊಂಡಿದ್ದಾರೆ ಎಂಇ ಎಸ್ ತಂಟೆಕೋರರ ವಿರುದ್ಧ ಖಂಡನ ನಿರ್ಣಯವನ್ನ ಬೆಳಗಾವಿ ಸದನದಲ್ಲಿ ಇವತ್ತು ತೆಗೆದುಕೊಂಡಿದ್ದಾರೆ ಗಡಿ ನುಡಿ ಕನ್ನಡಿಗರ ರಕ್ಷಣೆಯ ಸಂಕಲ್ಪ ತೊಟ್ಟಿದ್ದಾರೆ ಈ ತಂಟೆಕೋರರ ವಿರುದ್ಧ ದೇಶದ್ರೋಹ ಗೂಂಡಾ ಕಾಯ್ದೆ ಹಾಕ್ತೀವಿ ಗಲಭೆ ಹಿಂದಿನ ಜನರ ಬಯಲು ಮಾಡ್ತೀವಿ ಪದೇ ಪದೇ ಖ್ಯಾತೆ ತೆಗೆಯೋ ಎಮ್ ಇ ಎಸ್ ನಿಷೇಧನಕ್ಕೆ ಸದನ ಒಕ್ಕೊರಲಿನಿಂದ ಆಗ್ರಹಿಸಿತು ಆದರೆ ಕಾನೂನಾತ್ಮಕವಾಗಿ ಆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಸರಿಯೂ ಹೌದು ಮಹಾರಾಷ್ಟ್ರದ ಗಡಿಯ ನಲವತ್ತು ಗ್ರಾಮಗಳು ಕರ್ನಾಟಕ ಸೇರಲು ಮಹಾರಾಷ್ಟ್ರ ಸರ್ಕಾರ ಕರ್ಜಿ ಹಾಕೊಂಡಿದ್ದಾರೆ ಅವ್ರು ರಾಜ್ಯಕ್ಕೆ ಬರೋದಿದ್ದರೆ ಬರಲಿ ನನಗೇನು ಅಂತಲ್ಲ ನಾನು ವೆಲ್ಕಮ್ ಮಾಡ್ತೀನಿ ಆ ನಲವತ್ತು ಹಳ್ಳಿನವ್ರನ್ನ ಯಾಕಂದರೆ ಇದು ವಿವಾದ ಆಗತ್ತೆ ನಾನು ಹೀಗೆ ಹೇಳಿದ್ರೆ ಅಂತ ಗೊತ್ತು ಆದರೂ ಹೇಳ್ತಾ ಇದ್ದೀನಿ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಇನ್ನು ನಾವೇನು ಹೋಗಲ್ಲಿ ಬಾವುಟ ಸುಟ್ಟುಬಿಟ್ಟು ಗಲಾಟೆ ಬಿಸಿಬಿಟ್ಟು ಕಲ್ಲು ಹೊಡ್ಬಿಟ್ಟು ಗಲಾಟೆ ಮಾಡಿಲ್ವಲ್ಲ ಬನ್ನಿ ಬೇಕಿದ್ರೆ ಅಂತ ಅಷ್ಟೇ ಹಾಂ ಇವರು ಹೇಳ್ತಿರ್ವಾ ನಾವು ಹೋಗ್ತೀವಿ ಅಂತ ಹೋಗು ಯಾವನಿ ನೀನು ಇರು ಅಂದಿರೋನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಾಳ ಜನ ನಾವು ಹೋಗ್ತೀವಿ ಪಾಕಿಸ್ತಾನ್ ಜೊತೆ ಅಂತ ಬಿಡ್ತೀವ್ ಕಪಾಳ ಕೊಡಿತೀವಿ ಅಂತೀವಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಸಿ ಆರ್ ಪಿ ಆರ್ಮಿ ಎಲ್ಲರನ್ನು ಕಳಿಸಿ ಬಸ್ತಾಕಿ ಬಸ್ತಾಕಿತ್ತ ಬಿಡದು ಬಿಸಾಕ್ತಾರೆ ಎಲ್ಲರೂ ಇಲ್ಲೇನು ಇತ್ಯರ್ಥವಾಗಿರುವಂತಹ ರಾಜ್ಯಗಳ ಪುನರ್ವಿಂಗಡಣೆ ವಿಷಯವನ್ನು ಜೀವಂತವಾಗಿಟ್ಟುಕೊಂಡು ಅದರ ಮೂಲಕ ಅನ್ನ ತಿನ್ನೋ ಅಥವಾ ಏನೋ ಹೇಸಿಗೆ ತಿನ್ನುವಂಥ ಕೆಲಸ ಮಾಡೋ ಇವುಗಳಿಗೆ ಏನು ಮಾಡಬೇಕಿತ್ತು ಅಲ್ಲಿ ಹೇಗೆ ಕಾರ್ಯಾಚರಣೆ ಮಾಡಿ ಬಲಿ ಹಾಕ್ತಾರೋ ಇಲ್ಲೂ ಕಾರ್ಯಾಚರಣೆ ಮಾಡಿ ಬಲಿ ಹಾಕಬೇಕು ಇವರಿಗೆ ಎರಡೂ ಒಂದೇ ಏನು ವ್ಯತ್ಯಾಸ ದೇಶದ ಹೊರಗೆ ಹೋಗ್ತೀವಿ ಅಂತ ಇಲ್ಲಿ ದೇಶದ ಒಳಗಡೆನೂ ಹೊಡಿತೀವಿ ಅಂತ ಇವ್ರ ದೇಶದ್ರೋಹಿಗಳು ನಾಡದ್ರೋಹಿಗಳು ಅಂತ ಕರೀದೆ ಇನ್ನೇನು ಕರೀಬೇಕು ಟೆರ ವರ್ಷಗಳಂತ ಖರೀದಿದೆ ಸರ್ ಆದರೂ ಬಂದಿದ್ದಾರೆ ಈ ಮಧ್ಯೆ ವಿಧಾನಸೌಧದ ಮುಂಭಾಗದಲ್ಲಿ ಅಲ್ಲಿ ಬೆಳಗಾವಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಣಿ ಪ್ರತಿಮೆ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಹಾಜನ್ ವರದಿ ಅಂತಿಮ ಆದರೂ ಕೆಲವು ಜನಗಳು ಪುಂಡು ಥರ ಮಾಡ್ತಾ ಇದ್ದಾರೆ ಗೃಹ ಸಚಿವಾಲಯಕ್ಕೆ ವರದಿ ಕಳಿಸ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಎಮ್ ಇ ಎಸ್ ವಿರುದ್ಧ ಕಣ್ಣನ ನಿರ್ಣಯವನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂಗೀಕರಿಸಿದೆ ಇದರಿಂದ ನಮ್ಮ ನೆರೆ ರಾಜ್ಯಗಳಿಗೆ ಒಂದು ಸಂದೇಶ ರವಾನೆ ಅಂತ ನೆರೆ ರಾಜ್ಯಗಳಿಗೇ ಅಲ್ಲ ನೆರೆ ರಾಜ್ಯಕ್ಕೇ ಕಾರಣ ಏನು ಅಲ್ಲಿರುವ ಒಂದು ರಾಜಕೀಯ ಪಕ್ಷ ನೇರವಾಗಿಯೂ ಇನ್ನೆರಡು ಪಕ್ಷಗಳು ಅಂದರೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಅಪ್ರತ್ಯಕ್ಷವಾಗಿಯೂ ಅಥವಾ ಕೆಲವೊಮ್ಮೆ ಪ್ರತ್ಯಕ್ಷವಾಗಿಯೂ ಮಜಾ ತಗೋತಿರೋದು ಕರ್ನಾಟಕದ ವಿಚಾರದಲ್ಲಿ ಏನಂದ್ರೆ ಮಜಾ ಇದು ಸೈಡ್ ಶೋ ಇದು ಅವ್ರಿಗೆ ಆಗಾಗ್ಗೆ ಆಗಾಗ್ಗೆ ಇದೊಂದು ಸೈಡ್ ಶೋ ಇಲ್ಲದೇ ಇದ್ರೆ ಯಾವುದಾದ್ರೂ ಒಂದು ದೇಶದಲ್ಲಿ ನೆರೆ ರಾಜ್ಯದ ರಾಜಕಾರಣಿಗಳು ಇನ್ನೊಂದು ರಾಜ್ಯಕ್ಕೆ ಬಂದು ಇತ್ಯರ್ಥವಾಗಿರುವ ವಿಚಾರವನ್ನು ದೊಡ್ಡ ಗಲಭೆ ಹಬ್ಬಿಸ್ತಾರೇನು ಇಲ್ಲಿ ಇದೇ ರೀತಿ ಮಾಡಿಕೊಂಡು ಹೋದರೆ ದೇಶದ ವಿಭಜನೆ ಅಷ್ಟೇ ಅವಕಾಶ ನೀವೇ ಮಾಡ್ಕೋತಿರೋದನ್ನ ಕೇಂದ್ರ ಸರ್ಕಾರ ಏನ್ ಮಾಡಬೇಕು ನೋಡೋಣ ಆಮೇಲೆ ಫಸ್ಟ್ ಏನು ಹೇಳಿದ್ದಾರೆ ನೋಡೋಣ ಭಕ್ತರ ಮೂರ್ತಿಯನ್ನ ವಿಕೃತಗೊಳಿಸುವಂತ ವಿಕೃತ ಮನಸ್ಸುಗಳ ಹಿಂದಿರುವಂತಹ ಷಡ್ಯಂತ್ರವನ್ನ ನೋಡಿದಾಗ ರಾಜ್ಯ ರಾಜ್ಯಗಳಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಅಶಾಂತಿ ಮೂಡಿಸುವಂತ ಪ್ರಯತ್ನದ ಭಾಗ ಒಂದಾಗಿದೆ ಇವ್ರು ಯಾರ್ಯಾರು ಪ್ರಮುಖರಿದ್ದಾರೆ ವಿಶೇಷವಾಗಿ ಸಂಘಟನೆಯಿಂದ ಸಂಘಟನಾತ್ಮಕವಾಗಿ ಕೃತ್ಯವನ್ನು ಯಾರು ಮಾಡಿದ್ದಾರೆ ದೇಶ ದ್ರೋಹದ ಕೆಲಸ ಕೇಸನ್ನ ಇವ್ರ ಮೇಲೆ ಹಾಕುವ ಹಾಕಿಸ್ತೇವೆ ಮತ್ತು ಆ ರೀತಿ ಟ್ರಯಲ್ ಆಗೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಎಂಇಎಸ್ ನ ಬ್ಯಾನ್ ಮಾಡುವಂತಹ ವಿಚಾರ ಹಲವಾರು ಸಂಘಟನೆಗಳು ಹೇಳಿದೆ ವಿರೋಧ ಪಕ್ಷದ ನಾಯಕರು ಅದನ್ನ ಬಹಳ ಜವಾಬ್ದಾರಿಯಿಂದ ಹೇಳಿದ್ದಾರೆ ಅದನ್ನ ಕಾನೂನಾತ್ಮಕವಾಗಿ ಪರಿಶೀಲನೆಯನ್ನ ಮಾಡಿ ಆ ಕಾನೂನು ಅವಕಾಶ ಇದ್ರೆ ಖಂಡಿತವಾಗಿ ಮಾಡಿ ಇಲ್ದಿದ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲವನ್ನ ಮಾಡಕ್ ಇದೆ ಆ ಕೆಲಸವನ್ನ ಮಾಡ್ತೇವೆ ಈ ಕುಕ್ಕೆ ಹಿಂದಿರುವಂತ ಸಿಕ್ಕಿರುವಂತ ಯಾರಿದ್ದಾರೆ ಅವ್ರ ಹಿಂದಿರುವಂತಹ ಬಲ ಯಾರ್ದು ಯಾರ ನಿರ್ದೇಶನದ ಮೇಲೆ ಮಾಡಿದ್ದಾರೆ ಕಾನ್ಸ್ಪರಿಸಿ ಯಾರು ಷಡ್ಯಂತ್ರ ಯಾರು ಎಲ್ಲವನ್ನು ಕೂಡ ಬಹಿಲೆ ಹೇಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಬೆಂಗಳೂರು ಇರ್ಬೋದು ಬೆಳಗಾವಿ ಇರ್ಬೋದು ಖಾನಾಪುರ್ ಇರ್ಬೋದು ಎಲ್ಲೇ ಆದರೂ ಕೂಡ ಅದನ್ನು ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಈ ಎಲ್ಲ ನಡೆದಿರುವಂಥ ಘಟನೆಯ ವಿವರಗಳನ್ನ ಕೇಂದ್ರದ ಗೃಹ ಸಚಿವಾಲಯಕ್ಕೆ ಇದನ್ನ ಸಂಪರ್ಕ ಮಾಡಿ ಕಳಿಸ್ಕೊಳ್ಳಬಹುದು ಹಾಗೂ ಎರಡೂ ರಾಜ್ಯಗಳ ಮಧ್ಯೆ ಸಾಮರಸ್ಯ ಇರಬೇಕೆಂದು ಕರ್ನಾಟಕ ಸರ್ಕಾರ ಬಯಸ್ತದೆ ನಾನು ಈ ಸುವರ್ಣ ಸೌಧದ ಆವರಣದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ನಾಯಣ್ಣ ಮೂರ್ತಿಯನ್ನು ಸ್ಥಾಪನೆ ಮಾಡ್ತೇವೆ ಅನ್ನುವಂತ ಒಂದು ಘೋಷಣೆಯನ್ನು ಕೂಡ ನಾನು ಮಾಡ್ತೇನೆ ಶಕ್ತಿಯ ಸೌಧದ ಒಳಗೆ ಪ್ರಮುಖ ಸ್ಥಾನದಲ್ಲಿ ಎರಡು ಸ್ಥಾಪನೆ ಮಾಡಿದರೆ ಇದರ ಅರ್ಥ ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೂ ಇವರ ಒಂದು ಸಾಧನೆ ಇವರ ತ್ಯಾಗ ಬಲಿದಾನ ಶಾಶ್ವತ ಆಗಿರ್ತದೆ ಇಡೀ ಎಲ್ಲ ಕನ್ನಡಿಗರ ಭಾವನೆ ಇದು ಕನ್ನಡಿಗರ ಗೌರವ ಇದು ಕನ್ನಡಿಗರ ಹೆಮ್ಮೆ ಇದು ಒಂದು ಕರ್ನಾಟಕದ ಒಂದು ಇಂಚು ಗಡಿಯನ್ನು ಕೂಡ ನಾವು ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ನಲವತ್ತು ಗ್ರಾಮ ಪಂಚಾಯತಿಗಳು ಕರ್ನಾಟಕದಕ್ಕೆ ಸೇರಿಸಿ ಅನ್ನುವಂತ ಒಂದು ರೆಸೊಲ್ಯೂಷನ್ ಕೂಡ ಅವರು ಮಾಡಿ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಏನು ಈಗ ಇದಾರೆ ಅವ್ರ ಅಭಿಲಾಷ ಪಟ್ರೆ ಅಲ್ಲಿ ಅವರ ಜೀವನ ಸರಿ ಇಲ್ಲ ಅಂತಂದ್ರೆ ಅದಕ್ಕೆಲ್ಲ ರೀತಿಯ ಸಪೋರ್ಟ್ ಅನ್ನು ಕೊಡಿಸೋದು ಅಷ್ಟೇ ಅಲ್ಲ ಅವರು ನಿರ್ಣಯಗಳನ್ನು ಮಾಡಿದ್ರೆ ಕರ್ನಾಟಕಕ್ಕೆ ಸೇರ್ತೇವೆ ಅಂತ ಅದನ್ನು ಕೂಡ ನಾವು ಮಾಡಕ್ ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನ ಕರ್ನಾಟಕ ರಾಜ್ಯದಿಂದ ನಾನು ಹೇಳಕ್ ಇಚ್ಛೆ ಪಡ್ತೀನಿ ರೈಟ್ ಮುಖ್ಯಮಂತ್ರಿಗಳು ಭರ್ಜರಿಯಾಗಿ ಹೇಳ್ಬಿಟ್ರು ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಇದೊಂದು ಸ್ವಾಗತಾರ್ಹ ಅನ್ಬೋದು ನನಗೆ ಯಾವ ಹೆಜ್ಜೆ ಇಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ನೀವು ಏನೇ ಮಾಡಿದ್ರು ಈ ಎಂ ಇ ಎಸ್ ನ ಇವತ್ತು ಸಿದ್ದರಾಮಯ್ಯ ಪದ ಬಳಸಿದ್ದಾರಂತೆ ಕೋತಿಗಳವರು ಅಂತ ಕೋತಿಗಳೇ ಪಕ್ಕಾ ಕೋತಿಗಳು ಇದು ನಾನು ಬಹಳ ವರ್ಷದಿಂದ ಹೇಳ್ತಾ ಇದ್ದೀನಿ ಅವು ಕೋತಿಗಳು ಮಾಡಿದಂಗೆ ಹೇಳಾಗಿದೆ ನಾವು ಈ ಕೋತಿಗಳಿಗೆ ನೀವು ಏನೇ ಮಾಡಿದ್ರು ಇದು ಬದುಕು ಅವ್ರಿಗೆ ಇದು ಬದುಕು ಮತ್ತು ಇದರ ಹಿಂದೆ ನಿಂತು ಆಟ ಆಡುತ್ತಿರುವ ರಾಜಕಾರಣಿಗಳು ಎರಡೂ ಪಕ್ಷದಲ್ಲಿದ್ದಾರೆ ಬಿಜೆಪಿಲಿ ಮತ್ತು ಕಾಂಗ್ರೆಸ್ನಲ್ಲಿ ಎರಡೂ ಪಕ್ಷದಲ್ಲಿದ್ದಾರೆ ಇವರು ಅವರು ಕೂಡ ದೇಶದ್ರೋಹಿಗಳೇ ಅವರ ಹೆಸರನ್ನೂ ಒಂದು ದಿನ ಹೇಳಬೇಕಾದ ಸಂದರ್ಭ ಬರಬಹುದು ಬರತ್ತೆ ಹೇಳ್ತೀವಿ ಅಲ್ಲಲ್ಲಿ ಅಲ್ಲಲ್ಲಿ ಊಸುರುವಳ್ಳಿಗಳ ತರ ಬಣ್ಣ ಹಚ್ಕೊಂಡು ಓಡಾಡ್ತಾ ಇದ್ದೀರಿ ನೀವುಗಳು ಮುಂದ್ಗಡೆಗೆ ಒಂದು ಬಂದು ಸಂಗೆ ತಿಪ್ಪೆ ಸಾರಿಸ್ಕೊಂಡು ಹೋಗೋದು ಹಿಂದ್ಗಡೆಯಿಂದ ಮಜಾ ತಗೊಳ್ಳೋದು ಜೈ ಮಹಾರಾಷ್ಟ್ರ ಅಂತ ಕೂಗೋದು ಬ ಸಭೆಗಳಲ್ಲಿ ಆಟ ಆಡೋದು ಇವೆಲ್ಲ ನಡೆಸ್ತಾ ಇದ್ದೀರಿ ನೀವು ಬೆಂಗಳೂರು ಕಡೆಗೆ ಬಂದಾಗ ನಾವು ಹೀಗೆ ವರ್ತನೆ ಅನ್ನೋ ಪರಿಷ್ ಕನಿಷ್ಠ ಜ್ಞಾನ ಇರಬೇಕು ಎಲ್ಲರಿಗೂ ಶಿವಾಜಿ ರಾಯಣ್ಣ ಇಬ್ಬರೂ ದಾಳಿಕೋರರ ಮೇಲೆ ಹೋರಾಟ ನಡೆಸ್ತೋರು ಆಯಾ ಕಾಲಮಾನಕ್ಕೆ ತಕ್ಕಂತೆ ಬ್ರಿಟಿಷರು ಮತ್ತು ಮೊಘಲರು ಇವರ ಮೇಲೆಲ್ಲ ದಾಳಿಕೋರರ ಮೇಲೆ ನಡೆಸಿರೋದು ಅವರಿಬ್ಬರು ಉದ್ದೇಶ ಏನಿತ್ತು ದೇಶದ ಗಾಳಿಕೋರರಿಂದ ದೇಶವನ್ನು ರಕ್ಷಿಸಬೇಕು ನಾಡನ್ನು ರಕ್ಷಿಸಬೇಕು ನನ್ನ ಜನರನ್ನು ರಕ್ಷಿಸಬೇಕು ಅಂತ ಈಗ ಈ ಶಿವಾಜಿ ಹೆಸರಿನಲ್ಲಿ ಅಥವಾ ನಾವು ಹಾಕ್ಕೊಂಡಿರೋ ರಾಯಣ್ಣನಿಗೆ ಅವಮಾನ ಮಾಡೋದ್ರಿಂದ ನೀವು ಅಚೀವ್ ಮಾಡಕ್ಕೆ ಹೋಗ್ತಿರೋದೇನು ಅವರು ದೇಶವನ್ನು ಒಡೆಯೋ ವಿಚಾರದಲ್ಲಿ ಸಮಾಜವನ್ನು ಒಡೆಯೋದಕ್ಕೆ ಇಬ್ಬರ ಮಧ್ಯೆ ಬೆಂಕಿ ಹಾಕೋಕ್ಕೆ ಈ ತಮಾಷಿ ನೋಡ್ತಿರುವಂತಹ ಕಂತ್ರಿ ನಾಯಿಗಳ ತರ ವರ್ತಿಸುವಂಥ ಕೆಲವರುಗಳಿಗೆ ಎಷ್ಟು ಕೋಪ ಬರಬೇಕು ಲೆಕ್ಕ ಹಾಕ್ಕೊಳ್ಳಿ ನಮಗೆ ಎಷ್ಟು ಕೋಪ ಬರಬೇಕು ಇವರಿಗೆ ಇವರು ಹೇಗೆ ಅಂತಂದ್ರೆ ಕಾರ್ಪೊರೇಷನ್ ಅವರು ಈ ಬೀದಿ ನಾಯಿಗಳನ್ನು ಅವಾಗ ಅವಾಗವಾಗ ಸರಿ ಗಾಡಿ ತೊಗೊಂಡು ಹೋಗ್ತಾರೆ ಆಗ ಅವು ಎಷ್ಟು ಇಂಟೆಲಿಜೆಂಟ್ ಅಂದರೆ ಪಳಕಂತ ತಪ್ಪಿಸ್ಕೊಂಡು ಪರಾರಿ ಆಗಿಬಿಡತ್ವಿ ಅವು ಕೈಗೆ ಸಿಕ್ಕಲ್ಲ ಇವರು ಆ ತರ ಇವರು ಅಟ್ಟಿಸ್ಕೊಂಬಂದ್ರೆ ಪಳಕಂತ ಗಲ್ಲಿ ಬಿ ತಪ್ಪಿಸ್ಕೊಂಡು ಹೋಗುವಂಥವ್ರು ಇವರು ಇಂಥವರು ಬೇರೆಯವರು ಪಠ ಹೇಳುತ್ತಿದ್ದಾರೆ ವಾಟ್ಸ್ ಆರ್ಟ್ ಅ ಇದು ಗೌರ್ಮೆಂಟ್ ಆಫ್ ಇಂಡಿಯಾಗೆ ರೆಸೊಲ್ಯೂಷನ್ ಕಳಿಸ್ಕೊಡ್ತೀವಿ ಅಂತ ಸಿ ಎಂ ಹೇಳ್ತಿದ್ದಾರೆ ಬಟ್ ವಾಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಡೂಯಿಂಗ್ ಒಂದು ದೇಶದ ಒಳಗೆ ಈ ರೀತಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುವ ಸಂಘಟನೆ ಯಾವುದಾದ್ರೂ ಒಂದು ಪಾಕಿಸ್ತಾನದ ಪರವಾಗೋ ಚೈನಾ ಪರವಾಗೋ ಈ ರೀತಿ ಒಂದು ಸಂಘಟನೆ ಈ ದೇಶದಲ್ಲಿ ಏನಾದ್ರು ಮಾತಾಡಿದ್ರೆ ಸುಮ್ಮನೆರ್ತೀರೇನು ಸುಮ್ಮನಿರ್ತೀರೇನು ಕೇಂದ್ರ ಸರ್ಕಾರದವರು ಮೈ ಮೇಲೆ ಬಿದ್ದು ಪರ್ಚಿ ಹಲುದುರಿಸ್ತೀರಿ ಇವ್ರಿಗೆ ಯಾಕೆ ಉದುರಿಸ್ತಾ ಇಲ್ಲ ಇವರು ದೇಶವನ್ನು ಒಡೆಯುವಂತ ಎರಡು ಜನರ ಮಧ್ಯೆ ಸಮಸ್ಯೆಯನ್ನು ತಂದಿಟ್ಟು ಮಜಾ ನೋಡ್ತಿರೋಂಥವರೇ ತಾನೇ ಇವರು ಯಾಕೆ ಸುಮ್ಮನಿದ್ದೀರಿ ಬೇರೆ ವಿಚಾರದಲ್ಲಿ ಸಂವಿಧಾನದ ಪ್ರಕಾರ ಆದೇಶ ನಿರ್ದೇಶನಗಳನ್ನು ಕೊಡಬಹುದು ರಾಜ್ಯ ಸರ್ಕಾರಕ್ಕೆ ಕೇಂದ್ರಕ್ಕೆ ಶಕ್ತಿ ಇದೆ ಅವಕಾಶ ಇದೆ ಅಂತ ಅನ್ನೋದಾದರೆ ಇದರಲ್ಲಿ ಯಾಕೆ ನಿರ್ದೇಶನ ಕೊಡ್ತಾ ಇಲ್ಲ ಮಹಾರಾಷ್ಟ್ರಕ್ಕೆ ನೀವು ಇದ್ರಲ್ಲಿ ಯಾಕೆ ಕೊಡ್ತಾ ಇಲ್ಲ ಮಹಾರಾಷ್ಟ್ರಕ್ಕೆ ನಿರ್ದೇಶನ ರಾಜಕಾರಣ ಮತಕ್ಕೆ ಜೋತು ಬಿದ್ದಿರುವ ರಾಜಕಾರಣಿಗಳ ಮುಂದೆ ಇನ್ನೇನಾಗತ್ತೆ ರಾಜ್ಯ ಇಲ್ಲ ಈ ದೇಶದ ಅನ್ನ ನೆಲ ಜಲ ತಿಂದು ತೇಗಿರುವಂಥ ಜಮ್ಮು ಕಾಶ್ಮೀರದಲ್ಲಿ ಇದ್ದಂಥ ಕೆಲವು ಗ್ರೇಟ್ ರಾಜಕಾರಣಿಗಳು ಈ ದೇಶದ ವಿರುದ್ಧ ಮಾತನಾಡಿದಾಗ ಏನು ಹೇಳ್ತೀವಿ ಅವ್ರಿಗೆ ನಾವು ಕತ್ತರ್ ಸಾಕ್ಬೇಕು ಹೇಳ್ತೀವಿ ಅದೇ ರೀತಿ ನಮ್ಮ ಊರಿನ ನೆಲ ಜಲ ಅನ್ನ ತಿಂದು ಬದುಕಿರೋ ಇವ್ರು ಹಿಂಗೆ ಆಡಿದಾಗ ನಾವೇನು ಹೇಳಬೇಕು ಇವ್ರಿಗೆ ಕತ್ತರ್ ಸಾಕಿ ಅಂತಾನೆ ಹೇಳಬೇಕು ಇನ್ನೇನು ಹೇಳಬೇಕು ಇವ್ರಿಗೆ ವಾಟ್ ಇಸ್ ಗೋಯಿಂಗ್ ಆನ್ ಇಲ್ಲಿ ಕೇಂದ್ರ ಸರ್ಕಾರ ಸ್ಟ್ರಿಕ್ಟ್ ಆಗಿ ಒಂದು ತೀರ್ಮಾನ ತಗೊಂಡು ಒಂದು ಜಾಯಿಂಟ್ ಮೀಟಿಂಗ್ ಕಡೆದು ನೋ ಇತ್ಯರ್ಥ ಆಗೋವರೆಗೂ ಸುಪ್ರೀಂ ಇದೆಯೋ ಇಲ್ಲಿಗೆ ತಗೊಂಡೋಗಿದ್ದೀರಿ ಅಲ್ಲಿ ಆಗೋವರೆಗೂ ಬಾಯ ಮುಚ್ಚಿಕೊಂಡು ಇರಬೇಕು ಅಲ್ಲಿವರೆಗೂ ನಾವು ಕರ್ನಾಟಕದವರಿಗೆ ಹೇಳ್ತಾ ಇದ್ದೀವಿ ಯಾವನಾದರೂ ಕಿಡಿಗೇಡಿಗಳು ತೊಂದರೆ ಮಾಡಿದ್ರೆ ಮುಲಾಜಿಲ್ದೆ ಕ್ರಮ ತಗೊಳ್ಳಿ ಅಂತ ನೀವು ಅಷ್ಟೇ ನಿಮ್ಮ ಕಡೆ ತಗೋ ತೊಗೋ ಯಾವುದೇ ಕ್ರಮಾನ ಅವರು ತಗೋ ತಗೋಕೂಡ್ದು ನೀವು ತಗೋ ಸೆಟಲ್ ಮಾಡ್ಕೋಬೇಕೆ ಹೊರತು ಏನಿದು ಆಟ ಅಂತ ಹಿರಿಯಣ್ಣನಂತೆ ಬೇರೆ ಎಲ್ಲ ವಿಚಾರದಲ್ಲಿ ವರ್ತನೆ ಮಾಡುವ ಕೇಂದ್ರ ಸರ್ಕಾರ ಟ್ಯಾಕ್ಸೇಷನ್ ಇರ್ಬೋದು ಫಿನಾನ್ಷಿಯಲ್ ಇಶ್ಯೂ ಇರ್ಬೋದು ಗಡಿ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ವಿದೇಶಾಂಗ ಇರ್ಬೋದು ರಾಜಕಾರಣ ಇರ್ಬೋದು ವಿದ್ಯೆ ಶಿಕ್ಷೆ ಶಿಕ್ಷಣ ಇರಬಹುದು ಎಲ್ಲವನ್ನು ಆಕ್ರಮಿಸಿಕೊಳ್ಳುತ್ತಿರುವಂಥ ಕೇಂದ್ರ ಸರ್ಕಾರಕ್ಕೆ ಇದು ಹೊಳೆಯಲ್ವೇನು ಇದು ಹೊಳಿತಾ ಇಲ್ವೇನು ಅದಕ್ಕೆ ಎಲ್ಲ ರಾಜ್ಯಗಳ ಮಧ್ಯೆ ಇದನ್ನ ಮಜಾ ನೋಡ್ಕೊಂಡು ನೀವು ಕೂತಿದ್ದೀರಾ ಹಾಗಾದರೆ ಶಿವಾಜಿ ಅಷ್ಟು ಗ್ರೇಟು ನಮಗೆ ಬೇಕು ನಮಗೂ ಬೇಕಿದ್ದಕ್ಕೆ ಶಿವಾಜಿಯನ್ನ ಮೂರ್ಖರೇ ಯಾರು ಎಸ್ ಮೂರ್ಖರಿದ್ದೀರಿ ನೀವು ನೀವು ಅಲ್ಲಿ ಬಂದ ಅವನು ಒಬ್ಬ ಕಿಡಿಗೇಡಿ ಕಂತ್ರಿ ಅವನು ಕಲ್ಲಸ್ಯಕ್ಕೆ ಹೀಗೆ ಅಂದ್ಕೊಂಡು ಓಡಾಡ್ತಿದ್ನಲ್ಲ ಅವ್ನು ಯಾವನು ಅಂತ ಕಂಡಿಡ್ದು ಹೊಲ್ಲು ತಿರ್ಸ್ಬೇಕು ಅವನದ್ದನ್ನು ಫಸ್ಟು ಅವ್ನು ಏನೇನು ಲಾಭ ತೊಗೊಂಡಿದ್ದಾನೆ ಕರ್ನಾಟಕದಲ್ಲಿ ಕಂಡಿಡಿಬೇಕು ಅವನೇ ಮೋಸ್ಟ್ಲಿ ಟೆಂಡರ್ ತಗೊಂಡು ಕಾಂಟ್ರಾಕ್ಟ್ ಮಾಡ್ತಿರ್ತಾನಬೇಕಾರೆ ಅವನು ಕಚಡ ತಂದು ಅವನು ಹೇಳಬೇಕು ಏ ಕೋತಿ ನಿನಗೆ ಚಡ್ಡಿ ಹಾಕ್ಕೊಳಕ್ಕೆ ಮೊದಲನೇ ನಾವು ಈ ಶಿವಾಜಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದು ಅಲ್ಸೂರಲ್ಲಿ ನಮ್ಮ ಸಂಕೀಟಾಂಕ ಹತ್ರ ಇವತ್ತಲ್ಲ ಅದು ಮಾಡಿದ್ದಿದ್ದ ಮರಾಠ ಪರಿಷತ್ತಿಗೆ ಕೆಲವು ಸವಲತ್ತುಗಳನ್ನು ಕೊಡಬೇಕಾದಾಗ ನಿಮ್ಮನ್ನು ಕೇಳಿಕೊಡ್ಲಿಲ್ಲ ಇಲ್ಲಿ ಯಾರುವೇ ಯಾರು ಚೆನ್ನಾಗಿಲ್ವೇನೋ ಇಲ್ಲಿ ನಿಮ್ಗೆ ಬಡ್ದಿರೋದು ರೋಗ ಏನು ತಿಂತೀರಿ ದಿನ ಬೆಳಗಾದರೆ ಅದಕ್ಕೆ ಹಿಂಗೆ ಆಡೋದು ಕೆಲವು ರಾಜಕಾರಣಿಗಳು ಪ್ರಚೋದನೆ ಕೊಡ್ತಾರೆ ಅಂತಾರಲ್ಲ ಸರ್ ಈಗ ಹಾಗಿದ್ರೆ ಅವ್ರ ವಿರುದ್ಧನೂ ದೇಶದ್ರೋಹದ ಕೇಸ್ ಹಾಕಿ ಅನುಮಾನನೇ ಇಲ್ಲ ನನ್ನ ಪ್ರಕಾರ ನಾಲ್ಕು ಜನಕ್ಕೆ ಹಾಕಿ ನಾಲ್ಕು ಬಿಟ್ಟರೆ ಸರಿ ಹೋಗ್ತಾರೆ ಎಲ್ಲರೂ ಇಲ್ಲಿ ಬಂದು ಡ್ರಾಮಾ ಬೆಂಗಳೂರಿನಲ್ಲಿ ನಿಮಗೆ ಆಸ್ತಿಗಳು ಬೇಕು ಬೆಂಗಳೂರಿನಲ್ಲಿ ನಿಮಗೆ ಮಹಲುಗಳು ಬೇಕು ಬೆಂಗಳೂರಿನಲ್ಲಿ ಬಿಸ್ನೆಸ್ ಬೇಕು ಯಾರೋ ಒಬ್ರದ್ದು ಕರ್ನಾಟಕದ ಆಸ್ತಿ ಮಹಾರಾಷ್ಟ್ರದಲ್ಲಿ ಮಾಡ್ತಿರೋರಿಗೆ ಹೋಗಿ ಅಡ್ಡ ಹಾಕಿ ಇವತ್ತೇನೋ ಹೊಡೆದು ಬಡದು ಮಾಡೋ ಅಥವಾ ತಡೆದೋ ಪಡೆದೋ ಎಲ್ಲ ಮಾಡಿದಾರಂತೆ ಯಾಕೆ ಯಾರದ್ದು ಆ ಕಡೆ ಅವ್ರದ್ದು ಆಸ್ತಿ ಇಲ್ಲಿ ಇಲ್ಲಿವ ಆಸ್ತಿಗಳು ಯಾರದುವೆ ಮಹಾರಾಷ್ಟ್ರ ಇಲ್ಲಿ ಯಾರದು ಇಲ್ವಂತ ಆಸ್ತಿ ಇಲ್ಲ ಅದನ್ನ ಮಾಡಕ್ಕೆ ಬರಲ್ವಾ ಯಾಕೆ ಮಾಡಕ್ಕೆ ಬರಲ್ವಂತ ಏನನ್ ಕಂಡಿದ್ದೀರಿ ಉಡಾಫೆಗಳಂತ Yes. ಈಗ ನಲ್ವತ್ತು ಗ್ರಾಮಗಳು ಬರ್ತೀವಿ ಸುದ್ದಿ ಖಂಡನ ನಿರ್ಣಯದಲ್ಲಿ ಕನ್ನಡಿಗರು ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ಅನ್ನುವ ಮಾತುಗಳು ಮಾರ್ಧನಿಸಿದ್ವು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಹಾಜನ್ ಬಂದ ಮೇಲೆ ಮರಾಠಿಗರು ಪುಂಡತನವನ್ನ ಬಿಟ್ಟಿಲ್ಲ ಶಿವಾಜಿಯದ್ದು ಮೂಲ ಕರ್ನಾಟಕವೇ ಎಂಇಎಸ್ ಕಿಡಿಗೇಡಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಕಾನೂನು ರೀತಿಯಲ್ಲಿ ಎಂಇಎಸ್ ನಿಷೇಧ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಮುಲಾಜಿಲ್ಲದೆ ಕಠಿಣ ಕ್ರಮ ಅಗತ್ಯ ಅಂದ್ರೆ ಸಚಿವ ಈಶ್ವರಪ್ಪ ಅವರು ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಲ್ಲ ಮಹಾರಾಷ್ಟ್ರ ಹೇಡಿಗಳ ಸಮಿತಿ ಗಡಿಪಾರು ಮಾಡಿದ್ರೆ ಸಾಲೋದಿಲ್ಲ ಗುಂಡಿ ಕಟ್ಟಿಟ್ಟು ಕೊಲ್ಲಬೇಕು ಅಂದರು ಆದರೆ ಡಿಕೆಶಿ ಮಾತ್ರ ಪ್ರತಿಮೆಗೆ ಭಂಗ ತಂದ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಸಿಎಂ ನೈತಿಕ ಪೊಲೀಸ್ ಪೊಲೀಸ್ಗಿರಿ ಪರವಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿದರು ಮಂತ್ರಿ ಹೇಳ್ತಾ ಇದ್ರು ನಮ್ಮ ಈಶ್ವರಪ್ಪನವರು ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ ಮುಖ್ಯಮಂತ್ರಿ ಈಸ್ ಎ ಗೌರ್ಮೆಂಟ್ ಅವರೇನು ಈಸ್ ಎ ಗೌರ್ಮೆಂಟ್ ಈಸ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಒತ್ತಾಯ ಮಾಡೋದಲ್ಲ ಇಲ್ಲಿ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಮಹಾರಾಷ್ಟ್ರದವರು ಮಹಾಜನ್ ರಿಪೋರ್ಟ್ ಬಂದ ಮೇಲೂ ಕೂಡ ಆ ಮರಾಠಿಗರು ಪುಂಡುತನವನ್ನ ಬಿಟ್ಟಿಲ್ಲ ಅವರು ಕಾಲ್ ಕೆರ್ಕಂಡು ಜಗಳ ಬರ್ತಲೇ ಇರ್ತಾರೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ವಿರೂಪಗೊಳಿಸತಕ್ಕ ಕೆಲಸ ಮಾಡಿದ್ದಾರೆ ಶಿವಾಜಿ ಮಹಾರಾಜ್ ಅವಮಾನ ಮಾಡಿದ್ರೆ ಇಡೀ ದೇಶಕ್ಕೆ ಅವಮಾನ ಆಗ್ತದೆ ಸ್ವಾಭಿಮಾನದ ಸಂಕೇತಗಳು ಇವರಲ್ಲ ಇದು ಈ ಪುಂಡ್ರಿಗೆ ಈ ಪೋಖ್ರಿಗಳಿಗೆ ಯಾಕೆ ಅರ್ಥ ಆಯ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ ಇಂಥವರು ಇಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ ಅವರು ಕ್ರಿಮಿನಲ್ ಮೊಕದ್ದಮೆ ಊಡಿ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನು ತಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪುಂಡಾಡಿಕೆ ಮಾಡುವಂತವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮವನ್ನು ಈಗಾಗಲೇ ತಗೊಂಡಿದೆ ಮುಂದೇನು ತಗೊಳ್ಬೇಕು ಈ ತರ ಘಟನೆಗಳು ಮರುಕಳಿಸಂತೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡುತ್ತಾ ಈ ಹೇಳಿಗಳು ಹಗಲತ್ತು ಮಾಡದ್ ಬಿಟ್ಟು ರಾತ್ರಿ ಹೊತ್ತು ಮಾಡಕ್ ಹೋಗ್ತಿದಾರಲ್ಲ ಇಂಥವ್ರಿಗೆ ಗಡಿಪಾರು ಮಾಡೋದಲ್ಲ ಯಾರ್ಯಾರು ಒಬ್ಬೊಬ್ಬ ಸಿಕ್ಕರೆ ನಿಜಕ್ಕೂ ಕೂಡ ಅಂತವ್ರನ್ನ ಕೊಲ್ಬೇಕು ಯಾರೇ ತಪ್ಪು ಮಾಡಿರ್ಲಿ ಇಲ್ಲ ಶಿವಾಜಿ ಮಹಾರಾಜ ಪ್ರತಿಮೆಗೆ ಅವಮಾನ ಮಾಡಿದ್ದಿರ್ಬೋದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಕಿತ್ತಾಕಿರ್ಬೋದು ಧ್ವಜ ಹಸುದು ಮೇಲೂ ಕ್ರಮ ಕೈಗೊಳ್ಳಿಲ್ಲ ಎಂತಕ್ಕೆ ಕಾರಣ ಯಾರು ವೀಕ್ ಆದ್ರು ಯಾರು ಮಾಡಿದರೆ ಅವ್ರನ್ನ ಪತ್ತೆ ಹಚ್ಚತಕ್ಕಂಥದ್ದು ಗುಂಡಾ ಕಾಯ್ದೆಯಲ್ಲಿ ಅವ್ರನ್ನ ಬಂಧನ ಮಾಡಬೇಕು ರೈಟ್ ಗುಂಡಾಕಿ ನಾಟ್ ಅಗ್ರಿಯಬಲ್ ಪ್ರಚೋದನೆ ಅಲ್ಲ ಗುಂಡಾಕ್ಬೇಕಾಗಿಲ್ಲ ಗುಂಡಾಕಿದವರಂತೆ ವರ್ತಿಸುತ್ತಿರುವುದು ಟ್ರೀಟ್ಮೆಂಟ್ ಕೊಟ್ಟರು ಸಾಕು ಅವ್ರಿಗೆ ಅಷ್ಟೇ ಮದ ಮದ ಇದು ಅಷ್ಟೇ ಮದದ ಮೂಲ ಇದೆಲ್ಲ ಇನ್ನೇನು ಇಲ್ಲ ಇದು ರಾಜಕಾರಣದ ತೆವಲು ಸೋತಿರೋದಕ್ಕೆ ಸೇಡ್ ತೀರ್ಸ್ಕೊತಿರೋದು ಜನರ ಮೇಲೆ ಅವರು ನವರು ಎಸ್ನವರು ನಮ್ಮೇಲೆಲ್ಲ ಯುದ್ಧ ಮಾಡ್ತಿರೋದು ಇದು ಈ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಅವ್ರನ್ನ ಸೋಲ್ಸಿದ್ದಾರಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಆ ಮರಾಠಿಗರಿಗೆ ಅವರು ಕಾಟ ಕೊಡ್ತಿರೋದವರು ನಮ್ಮನ್ನು ಸೋಲ್ಸಿದ್ರಲ್ಲ ನೋಡಿ ಅಯ್ಯೋ ಎಮ್ಮೆಯ ಸೆಸರಿನಲ್ಲಿ ಆಯ್ಕೆಯಾಗಿ ಬಂದಂತಹ ಮಹಾನ್ ಘಟಾನುಘಟಿ ಪ್ರಭೂತಿಗಳು ಬೆಂಗಳೂರಿನ ವಿಧಾನಸೌಧದಲ್ಲಿ ಏನೇನಕ್ಕೆ ಜ್ವಲ್ ಸುರಿಸ್ಕೊಂಡು ಓಡಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ ಈ ಕಡೆ ಹಿಂಗೆ ಮಾತಾಡ್ತಾರೆ ಇಲ್ಲಿ ಬೆಂಗಳೂರಿಗೆ ಬಂದರೆ ಹಿಂಗಿರ್ತಾರೆ ಇದು ಇವ್ರದ್ದು ಜೀವನ ಲಕ್ಷಣ ಇವರನ್ನು ನಂಬಿದ್ರೆ ಯಾವನಾದರೂ ಅಲ್ಲಿ ಜನ ಅವರೇನಕೋಬೇಕು ಎಮ್ಮ ಎ ಸೆಸರಿನಲ್ಲಿ ಭಾಳ ಜನ ಬಲಿಷ್ಠರಾಗ್ಬಿಟ್ಟಿದ್ದಾರೆ ಭಾಳ ಜನ ಸಿರಿವಂತರಾಗ್ಬಿಟ್ಟಿದ್ದಾರೆ ಅವನು ಯಾರೋ ಯೂಸ್ಲೆಸ್ ಫಲೋ ಈಡಿಯಟ್ ಫೂಲ್ ಅವನ ಅವನ ಬೈ ಎದೆ ಬಿಟ್ಕೊಂಡು ಅಲ್ಲಿಗ ಇಂಥ ಇಂಥ ಕಂಡ್ರೆ ಕಾಲ ಮುರಬೇಕು ಎಲ್ಲ ದಾರಿಗೆ ಬರ್ತಾರೆ ಶಿವಾಜಿ ಪ್ರತಿಮೆ ರಾಜ್ಯದ ಎಲ್ಲ ಕಡೆ ಇದೆ ಭಾಳ ಕಡೆ ಇದೆ ರಾಯಣ್ಣನ ಪ್ರತಿಮೆ ಹಾಕಿಲ್ಲಪ್ಪ ಮಹಾರಾಷ್ಟ್ರಲ್ಲಿ ಭಾಳ ಕಡೆ ನಾವು ನೆನ್ಪಿಟ್ಕೋಬೇಕಿದ್ದನ್ನ ಬರೀ ನಿಮಗಿರೋ ನೀವು ತೋರಿಸೋ ಒಂದೇ ಧ್ವಜವನ್ನ ನಾನು ಒಪ್ಕೋಬೇಕು ಅಂತ ನಂಬಬೇಡಿ ನಿಮ್ಮ ಧ್ವಜಕ್ಕೂ ಬೆಂಕಿ ಇಡೋದೇನು ಭಾಳ ಕಷ್ಟದ ಕೆಲಸನಾ ಯಾರಿಗಾರದು ಏನನ್ ಕಂಡಿದ್ದಾರೆ ಇವರುಗಳು ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಇನ್ನು ಮುಂದೆ ನನ್ನ ಪ್ರಕಾರ ತರ ಮೇಜರ್ ಇನ್ಸಿಡೆಂಟ್ ಆದಾಗ ಟಾಕ್ ಟು ಯುವರ್ ಪಾರ್ಟಿ ಫಸ್ಟ್ ಎ ಪ್ರಾಪರ್ ಪಾರ್ಟಿ ಲೈನ್ ಏನ್ ಇದಕ್ಕೆ ಆರ್ಗ್ಯುಮೆಂಟ್ ಅಂತ ಕೌಂಟರ್ ಏನು ಅಂತ ಅದಾದ್ಮೇಲೆ ಕೊಡಿ ಸ್ಟೇಟ್ಮೆಂಟ್ ಅನ್ನು ದಬಕ್ ಅಂತಂದು ಹೇಳೋದು ಆಮೇಲೆ ಚೇಂಜ್ ಮಾಡ್ಕೊಳ್ಳೋದು ಮಾಡಕ್ಕೆ ಹೋಗ್ಬಿಡಿ ಇಟ್ ಡಸ್ ನಾಟ್ ಲುಕ್ ಗುಡ್ ಫಾರ್ ಯು ಬೆಳಗ್ಗೆ ನಾನು ಯಾವ ಸಂಘಟನೆ ಇನ್ ಯಾವ ಸಂಘಟನೆಗೆ ಹೇಳ್ತಿರ್ರಿ ನೀವು ಪಿ ಸಿ ಅಧ್ಯಕ್ಷರು ಯಾವ ಸಂಘಟನೆ ಹೇಳ್ತೀರಿ ಎಲ್ ಟಿ ಟಿ ಹೇಳ್ತೀರಾ ಇ ಪಿ ಆರ್ ಎಲ್ ಎಫ್ ಕೇಳ್ತೀರಾ ಇ ಎನ್ ಡಿ ಎಲ್ ಎಫ್ ಹೇಳ್ತೀರಾ ಯಾವ್ದು ಕೇಳ್ತೀರಿ ಅಥವಾ ಯಾವ್ದಾದ್ರು ಅರಬ್ ದೇಶದಲ್ಲಿರುವ ಸಂಘಟನೆಗಳು ಯಾವ್ದು ಕೇಳ್ತೀರಿ ಯಾವ ಸಂಘಟನೆಗಳು ಯಾರು ಮತ್ತೆ ನಿಮ್ಗೆ ಅವರು ಪ್ರೀತಿ ಪಾತ್ರರಾಗಿದ್ರೆ ನಿಮ್ಮ ಮನೇಲಿ ಕರ್ಕೊಂಡ್ಬಂದು ತಿಂಡಿ ಕೊಡಿ ಬೆಳಗ್ಗೆ ಒಂದು ರೆಸ್ಪಾಂಡ್ ಮಾಡ್ತೀರಿ ಸಂಜೆ ಆದಮೇಲೆ ಅವ್ರ ಮೇಲೆ ಕ್ರಮ ತಗೋಬೇಕು ನೈತಿಕ ಪೊಲೀಸ್ ಗಿರಿಯಿಂದ ಪರವಾಗಿ ಆಗಿರೋದ್ರಿಂದ ಹೆಂಗಾಗಿದೆ ನೈತಿಕ ಪೊಲೀಸ್ ಗಿರಿ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಮ್ ಇ ಎಸ್ ಕಿತಾಪತಿ ಇರಲಿಲ್ವಾ ಆಗ ನಡೀಲಿಲ್ವಾ ಇವೆಲ್ಲ ಆಗೆಲ್ಲ ಯಾವ ನೈತಿಕ ಪೊಲೀಸ್ ಗಿರಿ ಇಟ್ಕೊಂಡಿದ್ರಿ ನಿಮ್ಮ ಸರ್ಕಾರದಲ್ಲಿ ಡೋಂಟ್ ಟ್ರೈ ಟು ಪೊಲಿಟಿಸೈಸ್ ಆ್ಯಂಡ್ ಕೀಪ್ ಚೇಂಜಿಂಗ್ ಯು ನೀಡ್ ಟು ಬಿ ವೆರಿ ಕ್ಲಿಯರ್ ಇನ್ ಯುವರ್ ಸ್ಟೇಟ್ಮೆಂಟ್ ಪ್ರಾಪರ್ ಥಿಂಕಿಂಗ್ ತೊಗೊಂಡು ಪಾರ್ಟಿ ಲೈನನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಏನಾರು ತೊಗೊಂಡಿ ನೀವು ಪಾರ್ಟಿ ಲೈನು ಬೆಳಗ್ಗೆ ಒಂದು ಎಳೆದು ಮಧ್ಯಾಹ್ನ ಒಂದು ಎಳೆದು ಸಂಜೆ ಒಂದು ಎಳ್ದು ಮಾಡ್ಕೋಬೇಡಿ ಆಲ್ ರೈಟ್ ಇನ್ನು ಪುಂಡ್ಯಾತ ಬಗ್ಗೆ ಅವ್ರು ಮಾತಾಡಿದ್ರು ಡಿ ಕೆ ಶಿವಕುಮಾರು ರವಿ ಏನೋ ಮಾತಾಡಿದಾರಂತೆ ಅಕ್ಕ ನಾನು ಹೇಳಲ್ಲ ಯಾರು ಮಾಡಿದ್ದಾರೆ ಅಂತ ಅಂದಿದ್ದಕ್ಕೆ ಅದಕ್ಕೆ ಅವರು ಕವಿ ಎಮ್ ಇ ಸಿ ಟಿ ರವಿ ಇದರಿಂದ ಕಾಂಗ್ರೆಸ್ ಇದೆ ಡಿ ಕೆ ಶಿವಕುಮಾರ್ ಅವರ ಈ ಪ್ರಕರಣದ ಪ್ರೊಡ್ಯೂಸರು ಡೈರೆಕ್ಟರು ಅದು ಡಿ ಕೆ ಶಿವಮಾನ ಸಿಕ್ಕೋಗೋರು ಸೀಮಿತ ಕಳ್ಕೊಂಡಿದ್ದಾರೆ ನಾಲ್ಕು ಜನರು ಕಿಡಿಗೇಡಿಗಳು ಮಾಡಿದ್ದಕ್ಕೆ ನಾನು ಯಾಕೆ ಎಮ್ ಇ ಎಸ್ ಮೇಲೆ ಗೊಬ್ಬರ ಕೂರಿಸ್ಲಿ ಯಾರ ಮೇಲೆ ಕೂರಿಸ್ತೀರಿ ಆಯ್ತಪ್ಪ ಯಾರ ಮೇಲೆ ಕೂರಿಸ್ತೀರಿ ಎಲ್ಲ ಕಿಡಿಗೇಡಿಗಳಾಗ್ಬಿಟ್ರೆ ಸಂಘಟನೆ ಏನು ಯಾರ ಮೇಲೆ ಕೂರಿಸ್ತೀರಿ ಹಂಗಾರೆ ಎಲ್ಲವೂ ಕಿಡಿಗೇಡಿಗಳೇ ನಾಳೆ ಇಂತಹ ವ್ಯಕ್ತಿಗಳನ್ನು ಬೆಂಬಲ ಕೊಡುವಂತಹ ಮನೋಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಡೆವಲಪ್ ಮಾಡ್ಕೋತಾ ಹೋದರೆ ಇಟ್ ರಿಫ್ಲೆಕ್ಟ್ಸ್ ಆನ್ ಯು ಯು ಮಸ್ಟ್ ಬಿ ಕೇರ್ಫುಲ್ ನಾಳೆ ಏನು ಬೇಕಾದ್ರೂ ಆಗ್ಬೋದು ನೀವು ರಾಜ್ಯದಲ್ಲಿ ನಮ್ಗೆ ಗೊತ್ತಿಲ್ಲ ನೀವು ಹಣೆ ಬರೋ ಹಣೆಯಲ್ಲಿ ಏನು ಬರೆದಿದೆಯೋ ಏನೋ ಒಂದು ರಾಜ್ಯದ ಮುಖ್ಯಸ್ಥನಾಗಬೇಕು ಅಂತ ಆಸೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರುವಂತಹ ವ್ಯಕ್ತಿ ಈ ರಾಜ್ಯಕ್ಕೆ ಮಸಿ ಬಳಿಯುವಂತಹ ಒಂದು ಸಂಘಟನೆಯ ಹೆಸರನ್ನು ಹೇಳಕ್ಕೆ ಶಕ್ತಿ ಇಲ್ಲ ಅನ್ನೋದಿದ್ರೆ ಈ ರಾಜ್ಯವನ್ನು ಮುನ್ನಡೆಸುವ ನಾಯಕ ಹೇಗಾಗ್ತೀರಿ ನೀವು ನೋ ಯು ಶುಡ್ ಬಿ ಕೇರ್ಫುಲ್ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಹೇಳ್ಕೊಂಡೋದ್ರೆ ಈ ಕಡೆ ಬಿ ಜೆ ಅವರು ಇದೆಲ್ಲ ಕಾಂಗ್ರೆಸ್ದೇ ಕೆಲಸ ನಿಮ್ದೇನು ಆಯ್ತಪ್ಪ ಇದೆಲ್ಲ ಕಾಂಗ್ರೆಸ್ದೇ ಕೆಲಸ ಬಿಜೆಪಿ ಹೇಳೋಣ ನೋ ಪ್ರಾಬ್ಲಮ್ ಕಾಂಗ್ರೆಸ್ದೇ ಕೆಲಸ ಆಯ್ತು ಕಾಂಗ್ರೆಸ್ನವರೇ ಆದೇಶ ಕೊಟ್ಟು ಮಾಡಿಸಿದ್ದಾರೆ ಇದನ್ನೆಲ್ಲ ಅನ್ಕೊಳ್ಳೋಣಪ್ಪ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿ ಗಲಾಟೆ ನಡೀತಲ್ಲ ಅದೆಲ್ಲ ಬಿಜೆಪಿ ಕೆಲಸ ನಾವತ್ತು ಇ ಎಸ್ ಇಸ್ ಆಪರೇಟಿಂಗ್ ಲೈಕ್ ಎನ್ ಇಂಡಿಪೆಂಡೆಂಟ್ ಗುಂಡ್ ಆರ್ಗನೈಸೇಷನ್ ಇಟ್ಸ್ ಎನ್ ಎಕ್ಸ್ಟ್ರಾ ಗೌರ್ನಮೆಂಟ್ ಎಂಟಿಟಿ ಇದ್ದಂಗೆ ಇದೆ ಅದು ಆ ಎಕ್ಸ್ಟ್ರಾ ಎಂಟಿಟಿ ಲೈಕ್ ಎನ್ ಐ ಎಸ್ ಐ ಎಕ್ಸ್ಟ್ರಾ ಎಂಟಿಟಿ ಅದು ಅದಕ್ಕೆ ಸರ್ಕಾರಗಳಿಂದ ಅಥವಾ ಅಲ್ಲಿ ರಾಜಕಾರಣದಿಂದ ಅಪ್ರತ್ಯಕ್ಷವಾಗಿ ಸಪೋರ್ಟ್ ಬರ್ತಾ ಇರುತ್ತೆ ನಾನ್ ಸ್ಟೇಟ್ ಆಕ್ಟರ್ಸ್ ಅಂತ ಕರಿತೀವಿ ಇವರುಗಳನ್ನ ನಾವು ಇದೊಂದು ನಾನ್ ಸ್ಟೇಟ್ ಆಕ್ಟರ್ ತರ ಇದು ಇದಕ್ಕೆ ಬಿಜೆಪಿ ಕಾಂಗ್ರೆಸ್ ಇಲ್ಲ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳಕ್ಕೆ ಶಿವಕುಮಾರ್ನು ಬಳಸ್ಕೋತಾರೆ ಬಿಜೆಪಿ ಬಳಸ್ಕೋತಾರೆ ಇನ್ನೊಬ್ಬರು ಬಳಸ್ಕೋತಾರೆ ಆ ಮೂಲಕ ಅವರು ಬೆಳೀತಾ ಹೋಗ್ತಾರೆ ಉಗ್ರವಾದಿಗಳ ರೀತಿ ಟೆರೋರಿಸ್ಟ್ ತರ ಅದನ್ನು ಇಟ್ಕೊಂಡು ನೀವು ಅದನ್ನು ಎಮ್ ಇ ಎಸ್ನ ಹಾಗೆ ಟ್ರೀಟ್ ಮಾಡಬೇಕೆ ಹೊರತು ಕಾಂಗ್ರೆಸ್ ಇದ್ದಾಗ ಇದು ಬಿಜೆಪಿ ಮಾಡಿರೋದು ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಮಾಡಿದಂತೆ ನಾಚಿಕೆ ಆಗಲ್ಲ ನಿಮಗೆ ಆಲ್ ರೈಟ್ ಒಂದು ಕೊಗೋಣ ಅದಕ್ಕೆ ಅವ್ರದ್ದು ವಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರಿಗೆ ಹೇಳ್ತಿರೋದು ವಾಯ್ ಟ್ವೀಟಲ್ಲಿ ಕಾಂಗ್ರೆಸ್ ಶಾಸಕಿಯ ಮಾತನ್ನು ಡಿಕ್ಕಿಸಿ ಫಲಿಸುತ್ತಿದ್ದಾರೆ ರೈ ಧೈರ್ಯ ಇದ್ರೆ ಅದು ಯಾರು ಪಾಲಿಟೀಷಿಯನ್ ಅಂತ ಹೇಳಿಬಿಟ್ಟು ಹೇಳಿರಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಒಂದು ನೆಟ್ಟಿಗೆ ಒಂದು ಟ್ವೀಟ್ ಹಾಕೋಕ್ಕಾಗದೆ ಇದ್ದರೆ ನಿಮ್ಮ ಪಕ್ಷದಲ್ಲಿ ಅಲ್ಲಿಯ ಸ್ಥಳೀಯ ಎಮ್ ಎಲ್ ಎಗಳಾಗಲಿ ಅಥವಾ ಆಗಿದ್ದವರಾಗಲಿ ಅಥವಾ ಇರೋರಾಗಲಿ ಇಲ್ಲದೆ ಇರೋರಾಗಲಿ ಇದೇ ನೀತಿನ ಪಾಲನೆ ಮಾಡಿಲ್ವೇನು ಬಾವುಟವನ್ನು ಹಾರಿಸೋದು ಮತ್ತು ಇಳಿಸೋ ವಿಚಾರದಲ್ಲಿ ಪಾಲಿಕೆ ಮುಂದೆ ಏನು ನಡ್ಕೊಂಡಿದ್ದೀರಿ ಎಲ್ಲಾರುವೆ ನಿಮ್ಮ ಮನೆ ದೋಸೆಗಳಿಗೆ ನೂರು ನೂರು ತೂತು ಇನ್ನೊಬ್ಬರ ಮನೆ ದೋಸೆ ನೋಡಕ್ಕೆ ಹೋಗ್ತಾರೆ ರಾಜ್ಯದ್ರೋಹಿಗಳು ಒಂದೊಂದು ಸರಿ ನನಗೆ ಅನ್ನಿಸ್ತಾ ಇರೋದು ಎಂಇ ಎಸ್ ಅಲ್ಲ ನಾವು ನಂಬಿ ಕೂತಿರುವ ನೀವುಗಳು ರಾಜ್ಯದ್ರೋಹಿಗಳು ಎಸ್ ಯಾವುದೋ ಸಂಘಟನೆ ಮಾಡಿದ್ರು ಅಂತ ನಾನು ಹೇಳಲಿಕ್ಕೆ ನಾಡ್ತಾ ಇರಲಿಲ್ಲ ಎಂ ನಾನು ಹೇಳಲಿಕ್ಕೆ ನಾಡ್ತಾ ಇರಲಿಲ್ಲ ಪ್ರೂವ್ ಆಗಬೇಕು ಕಿಡಿಗೇಡಿಗಳು ಶಾಂತಿ ಕದ್ದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ ಕಾನೂನನ್ನ ಕ್ರಮ ಕೈಗೊಳ್ಬೇಕು ಪೊಲೀಸ್ ಸ್ಟೇಷನ್ ಮುಂದೆ ಕಾಕಿ ಕನ್ನಡ ಬಾವುಟ ಸುಡಬೇಕಾದ್ರೆ ಶಿವಾಜಿ ಪ್ರತಿಮೆಗೆ ಅಪಮಾನ ಮಾಡಿದ್ರು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಅಪಮಾನ ಮಾಡಿದ್ರು ಅದ್ರ ಹಿನ್ನಡೆ ಇರೋದು ಕೂಡ ಎಂಇಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇದ್ರೆಲ್ಲದರ ಉದ್ದೇಶ ಜಾತಿ ಸಂಘರ್ಷವನ್ನು ಹುಟ್ಟಾಕಬೇಕು ಭಾಷಾ ಸಂಘರ್ಷವನ್ನು ಹುಟ್ಟಾಕಬೇಕು ಡಿ ಕೆ ಶಿವಕುಮಾರ್ ಅವರೇ ಇವ್ರ ಇದರ ಪ್ರೊಡ್ಯೂಸರು ಇದರ ಡೈರೆಕ್ಟರ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರ ಬೆಂಬಲಿಗರೇ ಎಲ್ಲಾ ಕೃತ್ಯಗಳಲ್ಲಿ ಅವ್ರು ಪಾಲ್ಗೊಂಡಿದ್ದಾರೆ ಅಷ್ಟೇ ಇವ್ರಿಗೆ ಅವ್ರು ಬೈಕೊಂಡು ಅವ್ರಿಗೆ ಇವ್ರು ಬೈಕೊಂಡು ಮೂಲಕ ಬನ್ನಿ ನೀವಿಬ್ರು ಏನಾರು ಬೈಕೊಳ್ಳಿ ಕೆಸ್ರ ಸಂಘಟನೆ ಯಾವುದು ಜನ ಅವರನ್ನ ಪದೇ ಪದೇ ತಿರಸ್ಕಾರ ಮಾಡಿದ್ದಾರೆ ಮತ ಚುನಾವಣೆಗಳಲ್ಲಿ ಅದನ್ನು ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ನೀವು ಹಾಕೊಳ್ಳಿ ಒಂದು ಟೈಮಲ್ಲಿ ಐದರಿಂದ ಆರು ಎಮ್ ಎಲ್ ಗೆಲ್ತಾ ಇದ್ರು ಅವರು ನಾಲ್ಕು ಐದು ಆರು ಯಾಕೆ ಹಾಗಾದ್ರೆ ಯಾಕಲ್ಲಿ ನೀವು ಸುವರ್ಣ ವಿಧಾನಸೌಧ ಸೌಧವನ್ನ ಕಟ್ಟಿದ್ದಿದ್ದು ಆ ಭಾಗದ ಜನರಿಗೆ ಸಂದೇಶವನ್ನು ಕಳಿಸಲಿಕ್ಕೆ ಏನಂತ ಅಭಿವೃದ್ಧಿಯ ಪರವಾಗಿದ್ದೇವೆ ಗಡಿ ಪ್ರದೇಶದಲ್ಲಿ ನಾವು ಏನು ಎನ್ ತಲಕೆಟ್ಟಿತ್ತ ಹೋಗಿ ವಿಧಾನಸೌಧದ ಡ್ಯೂಪ್ಲಿಕೇಟನ್ನು ಕಟ್ಟಕ್ಕೆ ದಾವಣಗೆರೆಯಲ್ಲಿ ಕಟ್ಬೋದಿತ್ತು ಮಧ್ಯ ಕರ್ನಾಟಕ ಗುಲ್ಬರ್ಗಲ್ಲಿ ಕಟ್ಬೋದಿತ್ತು ಹೈದರಾಬಾದ್ ಕರ್ನಾಟಕ ಮಂಗಳೂರಲ್ಲಿ ಕಟ್ಬೋದಿತ್ತು ಕರಾವಳಿ ಕರ್ನಾಟಕ ಯಾಕೆ ಕಟ್ಟಿದ್ವಿ ದಾವಣಗೆ ಬೆಳಗಾವಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳದೆ ಅಭಿವೃದ್ಧಿಯನ್ನೇ ನಮ್ಮ ಬುಡಕ್ಕೆ ಇಡುತ್ತಿರುವ ಬೆಂಕಿ ಅನ್ನೋ ಕಾರಣಕ್ಕೆ ಈ ರೀತಿ ಕಿಡಿಗೇಡಿಗಳ ರೀತಿ ವರ್ತಿಸುವವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೋದ್ರೆ ರಾಜಕಾರಣಿಗಳು ಏನಾಗತ್ತಪ್ಪ ಅಂದರೆ ಆರಂಭದ ವರ್ಷಗಳಲ್ಲಿ ಪಾಕಿಸ್ತಾನದವರು ಭಯೋತ್ಪಾದಕರನ್ನು ಪೋಷಿಸುವುದೇ ಮಜಾ ಇಂಡಿಯಾಗೆ ಅಂತ ಮಾಡಿದ್ರಲ್ಲ ಇವತ್ತು ಭಸ್ಮಾಸ್ ಅಂತ ಅದರ ಜೊತೆನೆ ಸಿಕ್ಕಾಕೊಂಡಿದರಲ್ಲ ನೀವು ಹಾಗೆ ಸಿಕ್ಕಾಕ್ಕೊಂಡು ಸುಟ್ಟು ಸಾಯ್ತೀರಿ